ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಚಿತ್ರಶ್ರೀ. ಈ ದಿನದ ಹೆಲ್ತ್ ಟಿಪ್ ಸ್ಪೆಷಲ್ ಪ್ರೋಗ್ರಾಂಗೆ ನಿಮಗೆಲ್ಲ ಸ್ವಾಗತ. ಹೃದಯದ ಸಮಸ್ಯೆಗಳು ಬರಲು ನಮ್ಮ ಕೆಟ್ಟ ಜೀವನ ಶೈಲಿ ಹಾಗೂ ಆಹಾರ ಕ್ರಮ ಪ್ರಮುಖ ಕಾರಣ ಎಂದು ಹೇಳಬಹುದು. ಹೃದಯದ ಆರೋಗ್ಯ ಚೆನ್ನಾಗಿರಬೇಕೆಂದ್ರೆ ಆರೋಗ್ಯದ ಜೀವನ ಶೈಲಿ ಹಾಗೂ ಆರೋಗ್ಯಕರ ಆಹಾರ ಪದ್ಧತಿ ಅತ್ಯಗತ್ಯ. ಇದರ ಜೊತೆಗೆ ಪ್ರತಿನಿತ್ಯ ವ್ಯಾಯಾಮ, ಒತ್ತಡ ಮುಕ್ತ ಜೀವನ ಶೈಲಿ, ಸರಿಯಾದ ದೇಹ ತೂಕ ಕಾಪಾಡುವುದು, ಬೊಜ್ಜು ಹೆಚ್ಚಾಗದಂತೆ ನೋಡಿಕೊಳ್ಳುವುದು, ಧೂಮಪಾನ ಹಾಗೂ ಮದ್ಯಪಾನದಂತಹ ಕೆಟ್ಟ ಚಟಗಳಿಂದ ದೂರ ಇರುವುದರ ಜೊತೆಗೆ ಬಾಯಿಗೆ ರುಚಿ ನೀಡುವ ಕೆಲವೊಂದು ಆಹಾರಗಳಿಂದ ದೂರವಿದ್ದರೆ ಮಾತ್ರ ಹೃದಯವನ್ನು ಜೋಪಾನವಾಗಿಡುವಲ್ಲಿ ಸಹಾಯಕಾರಿಯಾಗಲಿದೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ದವರು ಯಾವೆಲ್ಲ ಆಹಾರಗಳಿಂದ ದೂರ ಇರಬೇಕೆನ್ನುವುದನ್ನು ನೋಡೋಣ ಬನ್ನಿ. ಒಣಫಲಗಳು ಅಥವಾ ಡ್ರೈ ಫ್ರೂಟ್ಸ್ಗಳು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ವಿಚಾರ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರುವವರು ಕೆಲವೊಂದು ಒಣಫಲಗಳಿಂದ ದೂರ ಇರುವುದು ಅತ್ಯಗತ್ಯ. ಕೆಲವೊಂದು ಒಣಫಲಗಳಾದ ಗೋಡಂಬಿ ಬೀಜಗಳು, ಖರ್ಜೂರ, ಒಣದ್ರಾಕ್ಷಿಯಂತಹ ಒಣ ಹಣ್ಣುಗಳನ್ನು ಕ್ಯಾಲರಿ ಪ್ರಮಾಣವು ಹೆಚ್ಚಾಗಿ ಕಂಡುಬರುವುದರಿಂದ ಇದರಿಂದ ಆದಷ್ಟು ದೂರವಿರಬೇಕು. ಆದಷ್ಟು ಹೃದಯಕ್ಕೆ ಸ್ನೇಹ ಆಗಿರುವ ಒಣಫಲಗಳಾದ ವಾಲ್ನೈಟ್ ಮತ್ತು ನೆನೆಸಿಟ್ಟ ಬಾದಾಮಿ ಬೀಜಗಳನ್ನು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದ್ರೆ ಇವುಗಳಲ್ಲಿ ಕ್ಯಾಲರಿ ಅಂಶಗಳು ಕಂಡು ಬರುವುದಿಲ್ಲ. ಇವು ಹೃದಯ ಕಾಯಿಲೆ ಇರುವ ರೋಗಿಗಳಿಗೆ ತುಂಬಾ ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳುವರು. ನಮಗೆಲ್ಲ ಗೊತ್ತೇ ಇರುವ ಹಣ್ಣುಗಳು ಹಾಗೂ ತರಕಾರಿಗಳು ಮನುಷ್ಯನ ಆರೋಗ್ಯಕ್ಕೆ ಬೇಕಾಗುವ ಎಲ್ಲ ಬಗೆಯ ಪೌಷ್ಟಿಕ ಸತ್ವಗಳು ನೈಸರ್ಗಿಕವಾಗಿ ಸಿಗುವುದರಿಂದ ಇವುಗಳಿಂದ ಆರೋಗ್ಯಕ್ಕೆ ಯಾವುದು ಸಮಸ್ಯೆಗಳು ಎದುರಾಗುವುದಿಲ್ಲ. ಆದರೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇರುವವರು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈ ಸಮಸ್ಯೆ ಇರುವವರು ಕೆಲವೊಂದು ಹಣ್ಣುಗಳಿಂದ ದೂರ ಇರಬೇಕಾಗುತ್ತದೆ. ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಇದಕ್ಕೆ ಮುಖ್ಯ ಕಾರಣ. ಈ ಹಣ್ಣುಗಳನ್ನು ಅಧಿಕ ಮಟ್ಟದ ಕ್ಯಾಲರಿ ಅಂಶ ಇರುತ್ತದೆ. ಇದನ್ನು ಯಾವಾಗಲೊಮ್ಮೆ ಸೇವನೆ ಮಾಡಬಹುದು? ಯಾವುದಕ್ಕೂ ಈ ಹಣ್ಣುಗಳನ್ನು ತಿನ್ನುವ ಮುನ್ನ ನಿಮ್ಮ ವೈದ್ಯರ ಬಳಿ ಒಮ್ಮೆ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯದು. ಹೃದಯ ಸಂಬಂಧಿ ಕಾಯಿಲೆ ಇರುವಂತವರು ಆದಷ್ಟು ನಾನ್ ವೆಜ್ಗಳಿಂದ ದೂರವಿದ್ದರೆ ಬಹಳ ಒಳ್ಳೆಯದು. ಬೀಫ್, ಗ್ರಿಲ್ ಚಿಕನ್ ಇಲ್ಲ ಅಂದ್ರೆ ಕಬ್ಬಿಣಾಂಶ ಹೆಚ್ಚಿರುವ ಮಾಂಸಗಳಿಂದ ದೂರ ಇದ್ದರೆ ಒಳ್ಳೆಯದು. ಪ್ರಮುಖವಾಗಿ ಇವುಗಳನ್ನು ರೆಡಿ ಮಾಡುವ ಸಂದರ್ಭದಲ್ಲಿ ಕಬ್ಬಿಣಾಂಶವಿರುವ ಸಾಮಗ್ರಿಗಳನ್ನು ಬಳಕೆ ಮಾಡುವುದರಿಂದ ಹೃದಯದ ಸಮಸ್ಯೆ ಇರುವ ರೋಗಿಗಳಿಗೆ ತುಂಬಾನೇ ಅಪಾಯಕಾರಿ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ನೆನಪಿಡಿ, ಹೃದಯದ ಸಮಸ್ಯೆ ಇರುವವರು ಆದಷ್ಟು ಕಡಿಮೆ ಕಬ್ಬಿನಾಂಶ ಇರುವ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳು ಹತೋಟಿಗೆ ಬಂದು ನಮ್ಮ ಹೃದಯ ರಕ್ತನಾಳದ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಆದಷ್ಟು ಉಪ್ಪು ಮತ್ತು ಸಕ್ಕರೆಯಿಂದ ದೂರವಿರಬೇಕು. ಯಾಕಂದ್ರೆ ಅಧಿಕ ರಕ್ತದೊತ್ತಡದಿಂದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಉಪ್ಪು ಹಾಗೂ ಸಕ್ಕರೆ ಅಂಶ ಇರುವ ಆಹಾರ ಪದಾರ್ಥಗಳು ಒಳ್ಳೆಯದಲ್ಲ. ಇದರಿಂದ ಹೃದಯ ಕಾಯಿಲೆಗೆ ಕಾರಣವಾಗಬಹುದು. ಹೀಗಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಕೂಡ ದೂರ ಇದ್ದರೆ ಒಳ್ಳೆಯದು. ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ದಿನನಿತ್ಯ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.